ಸೋಮು ಸಾವು ನನ್ನಲ್ಲಿರೋ ಮನುಷ್ಯತ್ವನ ಸಾಯಿಸಿ ರಾಕ್ಷಸನಾಗಿ ಮಾಡಿದೆ. ಈಗ ನಾನು ಆ ನಿಮ್ಮ ಆಕೃತಿ ಒಂದೇ ಆಗೋಗಿದ್ದೀವಿ. ಒಂದೇ ವ್ಯತ್ಯಾಸ, ಅದಕ್ಕೆ ದೇಹ ಇಲ್ಲ, ನನಗೆ ದೇಹ ಇದೆ. ಅದನ್ನು ಬಿಟ್ಟರೆ ಇಬ್ರು ಒದ್ದಾಡ್ತಿರೋ ಅಂತರ್ ಪಿಶಾಚಿಗಳೇ. ಒಂದೇ ಊರಲ್ಲಿ ಎರಡು ಪಿಶಾಚಿಗಳಿರಬಾರ್ದು, ಒಂದು ನಾನು ಅಥವಾ ಅದು ಅಷ್ಟೇ. ನೀನೇನು ಎದುರ್ಕೋಬೇಡ ಕಣೆ ಸರೋಜ, ನಮ್ಮ ಯಶು ನಾವು ಅಂದ್ಕೊಂಡಂಗೆಲ್ಲ ಇಲ್ಲ. ಎಷ್ಟು ಧೈರ್ಯ ಗೊತ್ತಾ ಬಡ್ಡಿ ಮಗನಿಗೆ? ಆ ದೆವ್ವ ಏನಾದ್ರೂ ಸಿಕ್ಕಿದ್ರೆ ಸುಟ್ಟಾಕ್ಬಿಟ್ರೋನು. ಸಾಕು ಸುಮ್ಮನಿರಯ್ಯ ಸಾಕು, ನನ್ನ ಆತಂಕ ನಿನಗೆ ಅರ್ಥ ಆಗ್ತಿಲ್ಲ, ನನ್ನ ದುಃಖ ನಿನಗೆ ಅರ್ಥ ಆಗ್ತಿಲ್ಲ. ಆಕೃತಿ ನಾನು ನೀನು ಅನ್ಕೊಂಡಂಗಲ್ಲ. ಎಲ್ರಿಗೂ ಏನಾಗಿದೆ? ಯಾಕೆ ನನ್ನ ನೋಡಿದ ತಕ್ಷಣ ಅಳ್ತಿದ್ದೀರಲ್ಲ? ಕಮಾನ್ ಸೌಮ್ಯ, ಎಜುಕೇಟೆಡ್ ಆಗಿ ನೀನು ಈ ರೀತಿ ಅಳೋದ? ಅಲ್ಲ, ಏನಾಯ್ತು? ಶ್ವೇತಾ, ಏನಾಯ್ತು? ಯಾಕೆಲ್ಲರೂ ಹೀಗಿದ್ದಾರೆ? ನಿನ್ನೆ ನೋಡ್ತಿರೋ ಖುಷಿಗೆ ಅಣ್ಣ, ದಿನ ನೋಡ್ತಿರಲ್ಲ, ಇವತ್ತು ತುಂಬಾ ವಿಶೇಷವಾಗಿ ಕಾಣಿಸ್ತಾ ಇದ್ಯಾ ಅದಕ್ಕೆ? ಓ, ನಿದ್ದೆ ಚೆನ್ನಾಗಿರ್ಬೇಕು ಅದಕ್ಕೆ ಅನ್ಸುತ್ತೆ. ಅಮ್ಮ, ಕೀರ್ತಿ ಪುಟ್ಟ, ಇಲ್ಲಿ ನೋಡಿ ಯಾರಿದ್ದಾರೆ ಅಂತ. ಹಾಗೆ ನೋಡ್ತಾ ಇದೀಯಾ? ನಿಮ್ಮ ಅಪ್ಪ ಕಣೋ? ಬಾ, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಸ್ವೀಟ್ ಹಾರ್ಟ್. ಇವರು ನಮ್ಮ ಅಪ್ಪ ಅಲ್ಲ. ಇವರು ನಮ್ಮ ಅಪ್ಪ ಅಲ್ವೇ ಅಲ್ಲ. ಅವರು ನಮ್ಮ ಅಪ್ಪ ಅಲ್ಲ. ಸ್ವಾಗತ, ಸುಸ್ವಾಗತ, ಸ್ವಾಗತ, ಸ್ವಾಗತ. ಏನಾಗಿದೆ ಎಲ್ರಿಗೂ? ನಂಗೊಂದು ಗೊತ್ತಾಗ್ತಿಲ್ಲ. ರಾತ್ರಿ ಚೆನ್ನಾಗೇ ಇದ್ರಲ್ಲ, ಬೆಳಗಾಗೋದ್ರೊಳಗೆ ಏನಾಯ್ತು? ಅಪ್ಪ ಎಲ್ಲಿ? ಅಪ್ಪ? ಅದೇನಪ್ಪ ಅಂತಿದ್ಯಾ? ಅಪ್ಪ ಎಲ್ಲಿ? ಸೌಮ್ಯ, ಅಪ್ಪ ಎಲ್ಲಿ? ತೋರಿಸ್ತೀನಿ ಬನ್ನಿ. ಅಪ್ಪ ದೇವ್ರೆ, ಏನಪ್ಪ ನಿನ್ ಲೀಲೆ? ಆರೋಗ್ಯವಾಗಿದ್ದ ನನ್ನ ಗಂಡ ಹಾಸಿಗೆ ಹಿಡ್ದಿದ್ದಾರೆ, ಅನಾರೋಗ್ಯವಾಗಿದ್ದ ನನ್ನ ಮಗ ಆರೋಗ್ಯವಂತನಾಗಿದ್ದಾನೆ. ಖುಷಿ ಪಡ್ಲ ಅಥವಾ ದುಃಖ ಪಡ್ಲ?
ದುಡ್ಡೆಲ್ಲ ಏನು ಬೇಡಣ್ಣ. ಥ್ಯಾಂಕ್ಸ್. ಯಾರಿಗ್ ಗೊತ್ತಿರುತ್ತೆ ಬಾಲು, ಹರೀಶ್ ಅಣ್ಣನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೋದ್ರು, ವಾಪಸ್ ಹೀಗ್ ಬಂದ್ರು. ಇನ್ನು ಅಮ್ಮನ ಸ್ಥಿತಿನಂತೂ ನೋಡಕ್ಕೆ ಆಗ್ತಾ ಇಲ್ಲ. ನೀನ್ ಬರ್ತಿದ್ಯಾ ಅನ್ನೋ ಸುದ್ದಿ ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನವಾಗಿದ್ದಾರೆ. ಅಪ್ಪ ಹೇಗಿದ್ದಾರೆ ಈಗ? ಭೈರವಿ ಬಂದು ಹೋದ್ಮೇಲೆ ಸ್ವಲ್ಪ ಗುಣವಾಗಿದ್ದಾರೆ. ಭೈರವಿನ ಯಾರ ಕಾಡು ಹುಡುಗಿ? ಯಾಕೆ ಸೇರಿಸ್ತೀರಾ ಅಂದ್ರನ್ನೆಲ್ಲ ಮನೆಯೊಳಗೆ? ಅವಳಿಂದ ಸಾಸಿವೆ ಕಾಲಷ್ಟು ಉಪಯೋಗ ಇಲ್ಲ. ಇಲ್ಲ ಕಣೋ, ಅವಳು ಬಂದು ಹೋದ್ಮೇಲೆ ಸ್ವಲ್ಪ ಗುಣ ಆಗಿದ್ದಾರೆ. ಅವಳು ಬಂದಿರ್ಲಿಲ್ಲ ಅಂದ್ರೆ ಅಪ್ಪ ಹುಷಾರಾಗಿರೋರು. ಅಕಸ್ಮಾತ್ ಏನೋ ಆಗಿದ್ದಕ್ಕೆ ಅವಳೇ ಕಾರಣ ಅಂತ ದೇವ್ರ ತರ ನೋಡ್ಬಿಡಿ. ನೀವು ಮನೆ ಮುಂದೆ ಅಮ್ಮ ಅನ್ಕೊಂಡ್ ಬರ್ತಾರಲ್ಲ ಅಂತವ್ರಿಗೆ ಸಹಾಯ ಮಾಡಿ, ಆಗ ದೇವ್ರು ಮೆಚ್ಚುತ್ತಾನೆ. ಇದ್ಯಾವ್ದಿದು ಅವ್ರ ಸ್ವಾರ್ಥಕ್ಕೆ ಅಂತ ದೇವ್ರ ಹೆಸರು ಚಂದ ಕೇಳೋದು? ತುಂಬಾ ಚೀಪಾಗಿ ಮಾತಾಡ್ಬೇಡ ಬಾಲು. ನೀನ್ ನೋಡಿದ್ಯಾ ಅವಳು ಯಾರ ಹತ್ರ ನಂದ್ರೂ ದುಡ್ಡು ತಗೊಂಡಿರೋದು? ಪ್ರಪಂಚದಲ್ಲಿ ಒಳ್ಳೇದು ಕೆಟ್ಟದು ಎಲ್ಲಾನು ಇರುತ್ತೆ. ಸಾಕಮ್ಮ ನಿಮ್ ವೇದಾಂತಗಳು. ಅಪ್ಪನ ಬೆಂಗಳೂರು ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣ, ಎಲ್ಲ ಸರಿ ಹೋಗುತ್ತೆ. ಅದು ಇರ್ಲಿ, ಆಯ್ತು. ಈಗ ನಿನ್ಗೊಂದು ಸರ್ಪ್ರೈಸ್ ಇದೆ, ಏನ್ ಹೇಳು ನೋಡೋಣ. ಏನ್ ಸರ್ಪ್ರೈಸ್ ಇರುತ್ತೆ? ನೀನ್ ಬಂದಿರೋದೇ ದೊಡ್ಡ ಸರ್ಪ್ರೈಸ್. ಇದು ಅದನ್ನು ಮೀರಿದ್ದು. ಹೌದಾ? ಏನದು? ಹಿಂದೆ ನೋಡು. ಫೂಲ್, ತಪ್ಕೊಳ್ಳೋದೇನೋ ಸಂಸ್ಕಾರ? ಅಣ್ಣನ್ ನೋಡಿದ ತಕ್ಷಣ ಕಾಲಕ್ಕೆ ಬಿದ್ದು ಆಶೀರ್ವಾದ ತಗೋ, ಒಳ್ಳೇದಾಗ್ಲಿ ಅಂತ ಹರಿಸ್ತೀನಿ. ಅಂದ್ರೆ ಹರೀಶಣ್ಣ 100% ಗುಣ ಆಗಿದ್ದಾರೆ. ಯಾಕೋ ಏನಾಯ್ತು? ಹೀಗೆ ನೋಡ್ತಿರ್ತೀಯೋ ಇಲ್ಲ ಕಾಲಕ್ಕೆ ಬಿದ್ದು? ಹೇ, ತಮಾಷೆ ಮಾಡ್ಬೇಕಣ, ಸೀರಿಯಸ್ ಆಗಿ ತಗೋಬೇಡ. ನನಗೆ ನಂಬೋದಿಕ್ಕೆ ಆಗ್ತಿಲ್ಲ ಅಣ್ಣ. ನಿನ್ನ ಮತ್ತೆ ಹೀಗೆ ನೋಡ್ತೀನಿ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಬೇಗ ನೋಡ್ತೀನಿ ಅಂತ ಗೊತ್ತಿರಲಿಲ್ಲ. ನನಗೇನಾಗಿತ್ತಂತ ಅಲ್ಪ ಸ್ವಲ್ಪ ಶ್ವೇತ ಹೇಳಿದಾಳೆ. ಆಗಿದ್ದಾಗೋಯ್ತಲ್ಲ, ಇನ್ಮೇಲೆ ಎಲ್ಲ ಖುಷಿಯಾಗಿರೋಣ. ಮೊದಲು ಮನೆಗೆ ಹೋಗೋಣ ಬಾ, ಮನೇಲಿ ಅಮ್ಮ ನಿಂಗೋಸ್ಕರ ಕಾಯ್ತಿದ್ದಾರೆ. ಸರಿ ಅಣ್ಣ ಬಾ. ಅಮ್ಮ ಬಾಲು, ಬೆಂಗ್ಳೂರ್ಗೆ ಹೋದ್ರು ನೀನು ಇಲ್ಲೇ ಇರ್ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಆದ್ರೆ ಈ ಸಲ ನೀನ್ ಬೆಂಗ್ಳೂರ್ಗೆ ಹೋಗೋದೇ ಬೇಡ ಅಂತ ಅನ್ನಿಸ್ತು. ಅದ್ಯಾಕಾಗ ಅನ್ನಿಸ್ತು ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಅದಕ್ಕೆ ಮೊನ್ನೆ ಉತ್ತರ ಸಿಕ್ತು ಕಣೋ. ಅಮ್ಮ, ನಿನ್ನ ಅಪ್ಪನ ಈ ಸ್ಥಿತಿಯಲ್ಲಿ ನೋಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಮ್ಮ. ಅಪ್ಪ ಸ್ವಲ್ಪ ಚಿತ್ರಿಸ್ಕೊತಿದ್ದಾರಂತೆ. ಸ್ವಲ್ಪ ಯೋಚನೆ ಮಾಡ್ಬೇಡಮ್ಮ, ಅಪ್ಪನ ಬೆಂಗಳೂರು ಕರ್ಕೊಂಡು ಹೋಗೋಣ, ಎಂತ ಸ್ಪೆಷಲಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ. ಒಟ್ಟಿನಲ್ಲಿ ಅಪ್ಪ ಮೊದ್ಲಿನ ತರ ಹಾಗೆ ಆಗ್ತಾರೆ. ನೀನ್ ಚಿಂತೆ ಮಾಡ್ಬೇಡಮ್ಮ.
ಬಾಲು ತಾತ ಇರ್ಲಿ, ಯಾವಾಗ ಬಂದೆ? ಈಗ ತಾನೆ ಬಂದೆ. ಯಾವಾಗ ಹೋಗ್ತೀಯ? ನಂತರ ಕೋಟಿ ಜನರ ಆಶೀರ್ವಾದ ಇದ್ರು ನಿನಗೆ ಇಲ್ಲಿ ನೆಮ್ಮದಿ ಇಲ್ಲ. ಊರು ಬಿಡು, ಎಲ್ಲ ಒಳ್ಳೇದಾಗತ್ತೆ. ಅಲ್ಲ ಸತ್ತ, ಏನ್ ಮಾಡ್ತಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ ನೀವು? ಇವನು ನಿಮ್ಮ ಮೊಮ್ಮಗ, ದೊಡ್ಡವರು ಚಿಕ್ಕೋರ್ ಕಾಲಕ್ಕೆ ಬೀಳೋದು ಶ್ರೇಯಸ್ಸಲ್ಲ ಮಾವ. ನಿಮಗೆಲ್ಲ ಇವ್ರು ಯಾರು ಅಂತ ಗೊತ್ತಿಲ್ಲ. ನನ್ನೊಬ್ಬನಿಗೆ ಮಾತ್ರ ಗೊತ್ತು, ನನಗೆ ಮಾತ್ರ ಗೊತ್ತು, ಇವರು ನನ್ನ ಗುರು. ಅಯ್ಯೋ ತಾತ, ಏನ್ ಅವಸ್ಥೆ ನಿಂದು? ಬಾ ಮಲ್ಕೋ, ರೆಸ್ಟ್ ಬೇಕು ನಿಂಗೆ. ಆರೋಗ್ಯ ಸರಿ ಇಲ್ಲ ಅಂದಾಗ ಹೀಗೆಲ್ಲ ಹೊರಗೆ ಓಡಾಡಬಾರ್ದು. ಬಾ ಮಲ್ಕೋ, ಬಾ. ಏನಮ್ಮ, ಈ ಮನೇಲಿ ಒಬ್ರು ಸರಿ ಹೋದ್ರೆ ಇನ್ನೊಬ್ರು ಹೀಗಾಗ್ತಾರ? ಅಪರೂಪಕ್ಕೆ ನೋಡೋ ನಿನ್ಗೆ ಹೀಗೆ ಅನ್ನಿಸ್ಬೇಕಾದ್ರೆ ದಿನ ನೋಡೋ ನನ್ಗೆ ಹೇಗೆ ಅನ್ಸಿರ್ಬೇಕು ಹೇಳು. ಇವ್ರನ್ನೆಲ್ಲ ನೋಡಿ ನೋಡಿ ನನಗೆ ಸಾಕಾಗೋಗಿದೆ ಬಾಲು. ಯಾರು ಚಿಂತೆ ಮಾಡಬೇಡಿ, ತಾತನ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತೇ ಇದೆಯಲ್ಲ. ಅವ್ರು ಗಲಾಟೆ ಮಾಡಿದಾಗ ಸುಮ್ಮನೆ ಮಲಗಿಸಿದ್ರೆ ಸರಿ ಹೋಗ್ತಾರೆ. ಅಂದಹಾಗೆ ಬಾಲು, ಬಾ ಅಪ್ಪನ್ ನೋಡ್ಕೊಂಡು ಬರೋಣ. ಇನ್ನೂ ಬಾಗಿಲು ತೆಗೆದಿಲ್ಲ. ನೀವು ಬಂದ್ ಎಷ್ಟೊತ್ತಾಯ್ತು? ನಾವು ಬಂದ್ ಅರ್ಧ ಗಂಟೆ ಆಯ್ತಮ್ಮ. ನಾನ್ ಬೆಳಿಗ್ಗೆನೆ ಬಂದೆ. ಯಾಕೋ ಒಂದೇ ಕಡೆ ತಲೆನೋವು. ಶಿವನ್ ಅಂದ್ರು ಬ್ಯಾಗ್ ತಗೊಂಡು ಹೋಗ್ತಾ ಇದ್ರು. ಎಲ್ಲಿಗೆ ಅಂತ ಕೇಳ್ದೆ, ಯಾರಿಗೋ ಹುಷಾರಿಲ್ಲ, ಊರ್ಗ ಹೋಗ್ತಾ ಇದೀನಿ ಅಂತ ಹೊರಟೋದ್ರು. ಊರಿಗೆ ಹೋದ್ರ? ಅವ್ರಿಗೆ ಯಾರು ಇಲ್ಲ ಅಂತ ಹೇಳಿದ್ರಲ್ಲ. ಓ, ನಿನ್ನೆ ಆ ಮರಕ್ಕೆ ಬೆಂಕಿ ಬಿದ್ದ ವಿಷಯ ಗೊತ್ತಾಗಿದೆ. ಎಲ್ಲಿ ಅವ್ರ ವಿಷಯ ಹೊರಗೆ ಬರುತ್ತೋ ಅಂತ ಹೆದರ್ಕೊಂಡು ಹೋಗಿದ್ದಾರೆ ಅನ್ಸತ್ತೆ. ಅಮ್ಮ, ತುಂಬಾ ತಲೆನೋವು. ನಿಮ್ ಕಲಿಸ್ತಿ ತಗೋಬೇಕು ಬೇಡವೋ ಗೊತ್ತಾಗ್ತಾ ಇಲ್ಲ. ಜನಗಳೆಲ್ಲ ಒಂಥರ ಮಾತಾಡ್ತವ್ರೆ. ನಾನೇ ನಿಮ್ ತಲೆನೋವಾಗಿದ್ರೆ ಮನೆಗೆ ಹೊರಡಿ. ಇಲ್ಲ, ನಿಮ್ ತಲೆನೋವು ನನ್ನಿಂದ ಕಡಿಮೆ ಆಗತ್ತೆ ಅನ್ನೋದೇ ಆದ್ರೆ ಒಳಗಡೆ ಬನ್ನಿ. ನನ್ ಜೀವ ಉಳ್ಸೋಕಾಗುತ್ತೋ ಇಲ್ವೋ ಅದು ಭಗವಂತನ ನಿರ್ಧಾರ. ಆದ್ರೆ ನನ್ನಿಂದ ಯಾವತ್ತೂ ಯಾರಿಗೂ ತೊಂದರೆ ಆಗೋದಿಲ್ಲ.
ಸಾರಿ ಅಪ್ಪ ಸಾರಿ. ನಾನು ಚೆನ್ನಾಗಿರ್ಲಿ ಅಂತ ತಂದೆ ಆಗಿ ನೀವು ನನ್ನ ದೂರ ಮಾಡಿದ್ರಿ, ಆದರೆ ನೀವು ಚೆನ್ನಾಗಿರ್ಬೇಕು ಅಂತ ಮಗನಾಗಿ ನಾನು ನನ್ನ ಕರ್ತವ್ಯ ಮಾಡೋಕ್ಕಾಗಲಿಲ್ಲ. ನಾನು ಅವತ್ತು ಹಠ ಮಾಡಿ ಇಲ್ಲೇ ಇದ್ದಿದ್ರೆ ಇವತ್ತು ನಿಮ್ಗೆ ಈ ಪರಿಸ್ಥಿತಿ ಬರ್ತಾರಿಲ್ಲ, ಬರ್ತಾರಿಲ್ಲಪ್ಪ, ಬರ್ತಾಯಿರ್ಲಿಲ್ಲ. ನಿಮ್ಮ ನನ್ನ ಕೈಯಲ್ಲಿ ಹೀಗೆ ನೋಡೋಕ್ಕಾಗಲ್ಲಪ್ಪ, ಆಗಲ್ಲಪ್ಪ. ಎದ್ಬಿಡಿಪ್ಪ, ಎದ್ಬಿಡಿಪ್ಪ. ಜೈರಾಮ ಅಂದ್ರೆ ಸಿಂಹ ಅಂತ ಇಡೀ ಊರೇ ಮಾತಾಡುತ್ತೆ. ನೀವು ಹಾಗಿದ್ರೇನೆ ಚಂದ. ಹೇಳಿ, ಎದೇಳಿಪ್ಪ. ನೋಡಿ, ಹರಿಶಣ ಮುಂದಿನ ತರ ಆಗಿದ್ದಾನೆ. ನಿಮ್ಮ ಮಗ ಅಪ್ಪ. ಅಣ್ಣನ ಸರಿ ಮಾಡಕ್ಕೆ ನೀವೆಷ್ಟು ಆಸ್ಪತ್ರೆ ಓಡಾಡಿದ್ದೀರಾ? ಇವಾಗ ಅಣ್ಣ ಹುಷಾರಾಗಿದ್ದಾನೆ, ಎತ್ ನೋಡಪ್ಪ. ಎಲ್ಲ ಸರಿ ಹೋಗ್ಬೇಕು, ಮತ್ತೆ ನೀವು ಮೊದ್ಲಿನ ತರ ಆಗ್ಬೇಕು. ಎದ್ಬಿಡಿಪ್ಪ, ಬೇಕಿದ್ರೆ ನಾನು ಬೆಂಗಳೂರಿಗೆ ವಾಪಸ್ ಹೊಟ್ಟು ಹೋಗ್ತೀನಿ. ನೀವು ಬಾ, ನಾವರೆಗೂ ನಾನು ಬರಲ್ಲ. ಸರಿನಾ? ಪ್ಲೀಸ್ ಎದೇಳಿಪ್ಪ, ಅಪ್ಪ ಎದೇಳಿಪ್ಪ. ಅಪ್ಪ ಎದೇಳಿಪ್ಪ. ಬಾಲು, ನೀನು ಅವ್ರ ಮುಂದೆ ಸದ್ಯಕ್ಕೆ ಎಷ್ಟು ಮಾತಾಡಿದ್ರು ಪ್ರಯೋಜನ ಇಲ್ಲ. ಅವರು ಗುಣ ಆಗೋದಕ್ಕೆ ಟೈಮ್ ಬೇಕು. ಮಲ್ಗಿರಕ್ಕೆ ಯಾರೇ ಕಾರಣ ಆಗಿದ್ರು ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಅವ್ರು ಈ ಊರವ್ರ, ಬೇರೆ ಊರವ್ರ, ನಿಮ್ ವಿರೋಧಿಗಳ, ನನ್ನ ಸ್ನೇಹಿತರ, ನನಗದೆಲ್ಲ ಬೇಕಾಗಿಲ್ಲ. ಆದ್ರೆ ಅವ್ರನ್ನ ಮಾತ್ರ ನಾನು ನಿಮ್ದಿಯಾಗಿರಕ್ ಬಿಡಲ್ಲ. ಇದೆಲ್ಲ ಆಗಿದ್ದು ಕಸ್ತೂರಿಯಿಂದ ಅಂತ ಹೇಳೋದಕ್ಕೆ ನನ್ಗೆ ಮನ್ಸಿಲ್ಲ ಬಾಲು. ನಿಮ್ಮಪ್ಪನ ಸ್ಥಿತಿಗೆ ಬೇರೆ ಯಾರು ಕಾರಣ ಅಲ್ಲ, ನಿಮ್ಮಪ್ಪನ ದುರಹಂಕಾರನೇ. ಅವರು ಅವ್ರ ಮನೆಯವರು ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ದುರಾಸೆನೆ ಅವ್ರನ್ನ ಹಿಂಗೆ ಮಲಗಿಸಿರೋದು. ಇದನ್ನು ನಿನಗೆ ಹೇಳೋದಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಕೇಳೋ ಮನಸ್ಸು ನಿನಗಿಲ್ಲ. ಕಸ್ತೂರಿನೇ ಹೊಡ್ತಿದ್ದು ಅನ್ನೋ ಸತ್ಯ ನಿನಗೆ ಗೊತ್ತಾದ್ರ ಬಾಲು, ಬಾ, ಅಪ್ಪನ ಡಿಸ್ಟರ್ಬ್ ಮಾಡೋದು ಬೇಡ. ಬಾಲು, ಏನೂ ಆಗಲ್ಲ, ಹೆದರ್ಬೇಡ, ಭೈರವಿ ಇದ್ದಾಳೆ. ಏನಮ್ಮ ನೀವು, ಎಲ್ಲರೂ ದೇವ್ರಿದ್ದಾನೆ ಹೆದರ್ಕೋಬೇಡ ಅಂತಾರೆ, ನೀವು ನೋಡಿದ್ರೆ ಭೈರವಿದ್ದಾಳೆ ಅಂತಿದ್ಯಾ? ಬಾಲು, ಅವಳು ಬಂದ್ಮೇಲೆ ಕಣೋ ನಿಮ್ಮಪ್ಪ ಸ್ವಲ್ಪ ಚೇತರಿಸ್ಕೊಂಡಿದ್ದು. ಅವಳು ತುಂಬಾನೇ ಒಳ್ಳೆ ಹುಡುಗಿ. ಅದು ಈ ಭೈರವಿ ಅಂದ್ರೆ ಯಾರು? ಹರೀಶ, ಅವಳು ತುಂಬಾನೇ ಒಳ್ಳೆ ಹುಡುಗಿ ಕಣೋ. ಈ ಊರಿಗೆ ದೇವ್ರ ಹಾಗೆ ಬಂದಿರೋಳು. ಅವಳು ಬಂದ್ಮೇಲೆ ಊರಿನ ಜನ ಎಷ್ಟೋ ನೆಮ್ಮದಿಯಿಂದ ಇದ್ದಾರೆ, ಅದರಲ್ಲೂ ಆ ಕಡೆ ಮನೆಯವರು. ಒಟ್ಟಿನಲ್ಲಿ ಅವಳು ಎಲ್ಲರನ್ನೂ ಕಾಪಾಡ್ತಾಳೆ. ಹಾ, ಕಷ್ಟ ಅಂದಾಗ ಅವಳು ಎಲ್ಲರನ್ನೂ ಕಾಪಾಡಬಹುದು. ಆದರೆ ಅವಳಿಗೆ ಕಷ್ಟ ಬಂದರೆ ಯಾರು ಕಾಪಾಡ್ತಾರೆ?